ಸರಿ ಈಗ ಇದೇ ಆರ್ ವಿ ದೇವರಾಜ್ ಅವರು ಹೇಳ್ತಾ ಇದ್ರೆ ಈ ಚೆಕ್ ಕೊಡೋ ವಿಚಾರ ಸಂಬಂಧಪಟ್ಟಂತೆ ಡೈಲಿ ಹೋಗೋದು ಎರಡು ಮೂರು ತೋರಿಸೋದು ಶೋ ಆಫ್ ಮಾಡೋದು ಬರೋದು ಬಿಟ್ರೆ ಇನ್ ಯಾವ್ದು ಕೊಟ್ಟಿಲ್ಲ ಅಂತ ಆರ್ ವಿ ದೇವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಏಯ್ ಆ ಚೆಕ್ ಬುಕ್ ತಗೊಂಡ್ ಬಾ, ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಎಷ್ಟು ಚೆಕ್ ಬೌನ್ಸ್ ಆಗಿದೆ, ಬೌನ್ಸ್ ಆಗಿದ್ಯಾ ಆರ್ ವಿ ದೇವರಾಜ್ ಬೌನ್ಸ್ ಆಗಿದ್ಯಾ? ಏನ್ ಸರ್ ಹೋಗಿ ಸರ್ ಕ್ಷೇತ್ರದಲ್ಲಿ ಹಿಂಗ ಹಿಂಗೆಲ್ಲ ಟ್ವಿಸ್ಟ್ ಮಾಡಿ ನಮಗೆ ಮಾನ ಮರ್ಯಾದೆ ತೆಗಿಬೇಡಿ ಸರ್. ನಾನು ಕೊಡಕ್ಕೆ ಬಂದಿದ್ದೀನಿ ಸರ್, ನಾನು 17,000 ಚೆಕ್ಗಳು ಕೊಟ್ಟಿದ್ದೀನಿ. 14,000 ಚೆಕ್ಗಳು ರೇ ಕಾಣಲಿಲ್ಲಕವು, 14,000 ಚೆಕ್ಗಳು ರೆಡಿ ಮಾಡಿ ಇಟ್ಟಿದ್ದೀವಿ. ನೀವು ಯಾರ್ದಾದ್ರು ಇವತ್ತು ಸಾಡಿಗಳು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ಹೋಗಿ ನೋಡಿ. 4,470 ರೂಪಾಯಿ ಸಾಡಿಗಳು 6 ಕೋಟಿ ರೂಪಾಯಿ ಕೊಟ್ಟು ತಂದಿದ್ದೀನಿ ನನ್ನ ಅಕ್ಕ ತಂಗಿಗಳು ಹಾಕೋಕ್ಕೆ. ನನ್ನಂತ ಅವನು ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಯಾವನು ಹುಟ್ಟಲ್ಲ ರಾಜಕಾರಣಿ. ಒಂದು MLA ಆಗೋಕ್ಕೆ 350 ಕೋಟಿ ಬೇಕಾ? ಈ ಬಾಬು KGF ಬಾಬು ನನ್ನ ಮಕ್ಕಳಿಗೆ ಇಟ್ಟಿರೋ ದುಡ್ಡು 350 ಕೋಟಿ, ಅದು ವೈಟ್ ಅಮೌಂಟು. ನನ್ನ ಕ್ಷೇತ್ರದಲ್ಲಿ ಖರ್ಚು ಮಾಡೋಕ್ಕೆ ಬಂದಿದ್ದೀನಿ ಅಂತ ಅವನಿಗೆ ನೀವು ಗೌರವ ಕೊಟ್ಟಿಲ್ಲ ಅಂದ ಹೋಗಲಿ. ಈ ಥರ ಬದನಾಮಾದರೂ ಮಾಡಬೇಡಿ. ಕಿತ್ ಬಿಸಾಕ್ತೀನಿ ಅಂದರೆ ಕಿತ್ ಬಿಸಾಕಿ. ಇಷ್ಟವರೆಗೂ ಲೆಟ್ರ್ ಡೆಲ್ಲಿಗೆ ಹೋಗಿದೆ ಅಂತೆ, ಡೆಲ್ಲಿಗೆ ಹೋಗಿ ಅವ್ರು ಬರಲಿ. ಆದರೆ ನನಗೆ ಮಾನ ಮರ್ಯಾದೆಯಿಂದ ಪಕ್ಷದಿಂದ ಹೋಗಪ್ಪ ನೀನು ನಮ್ಮ ಪಕ್ಷದಲ್ಲಿ ಬೇಡ ಅಂತ ಕಳಿಸ್ಲಿ. ನನಗೆ ಅವಮಾನ ಮಾಡಿ ಮಾನ ಮರ್ಯಾದೆ ತೆಗೆದು ಪಕ್ಷದಿಂದ ಹೊರಗೆ ತೆಗೆದ್ರೆ, ಇದು ನಾನು ಇವಾಗ ಹೇಳ್ತಾ ಇದ್ದೀನಿ, ಪಕ್ಷಕ್ಕೆ ನನ್ನಿಂದ ದೊಡ್ಡ ಡ್ಯಾಮೇಜ್ ಆಗತ್ತೆ. ಎಚ್ಚರಿಕೆ ಬೆದರಿಕೆ ಅಲ್ಲ, ಎಚ್ಚರಿಕೆ. ಏ DK ಶಿವಕುಮಾರ್ಗಲ್ಲ ಅದಲ್ಲ, ನನಗೆ ಮರ್ಯಾದೆಯಿಂದ ತೆಗಿರಿ. ನಾನು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಗೌರವದಿಂದ ತೆಗಿರಿ. ನಾನೇನು ನಿಮ್ದು ತಿಂದಿಲ್ಲ.